ಶುಭೋದಯ ವಿದ್ಯಾರ್ಥಿಗಳ, ಇಂದಿನ ತರಗತಿಯಲ್ಲಿ ನಮ್ಮ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಕಳಿಸಿದರು. ಎರಡು ವಾರ ನೀನು ತಲೆಗೆ ನೀರು ಸೋಕ್ಸ್ಬಾರ್ದು, ಸೋಕ್ಸಿದ್ರೆ ಕಣ್ಣು ಕೆಟ್ಟೋಗ್ತದೆ ಎನ್ನುವಂಥ ಒಂದು ಎಚ್ಚರಿಕೆಯ ಒಂದು ಸಂದೇಶವನ್ನು ಹೇಳಿ ಕಳಿಸಿತು. ಈ ದಿನ ನೋಡ್ತಾ ಹೋಗೋಣ, ಯಾವ ರೀತಿ ಮನೆಯಲ್ಲಿ ಜರುತ್ತು ಘಟನೆ ಇದಾದ ಮೇಲೆ, ಆಪರೇಷನ್ ಆದಮೇಲೆ ಈ ಬಸಲಿಂಗನ ಮನೆಯಲ್ಲಿ ಏನು ಘಟಿಸ್ತಪ್ಪ ಘಟನೆ ಅನ್ನೋದನ್ನು ಈಗ ನಾವು ನೋಡ್ತಾ ಹೋಗೋಣ. ಬಸಲಿಂಗನಲ್ಲೂ ತಿಮ್ಮಪ್ಪನವರ ಬಗ್ಗೆ ವಿಚಿತ್ರ ಪ್ರೀತಿ ಬೆಳೆದಿತ್ತೋ ನೋಡಿ. ಬಸಲಿಂಗನಿಗೂ ಅಪ್ಪ ತಿಮ್ಮಪ್ಪನವರು ಒಂದು ನನಗೆ ಆಪರೇಷನ್ ಮಾಡಿದ್ರು, ಯಾರೂ ಆಪರೇಷನ್ನು ಮಾಡಿದೆ, ಯಾರೂ ಕಣ್ಣು ಕೂಡ ವಾಸಿ ಮಾಡಿರಲಿಲ್ಲ, ಇವಾಗ ಇವ್ರು ಮಾಡಿದ್ದಾರೆ ಅಂತ ಒಂದು ಪ್ರೀತಿ ಬೆಳೀತು. ಆದರೆ ಅವನು ಮನೆಗೆ ಹೋದ ಮೇಲೆ ಸಿದ್ಧಲಿಂಗಿ ದೊಡ್ಡ ರಾದ್ದಾಂತವನ್ನೇ ಎಬ್ಬಿಸಿದಳೋ. ರಾದ್ದಾಂತ ಅಂದರೆ ದೊಡ್ಡ ಜಗಳ ಗಂಡನ ಜೊತೆ. ಯಾರ ಜೊತೆ? ಬಸಲಿಂಗನ ಜೊತೆ ಸಿದ್ಧಲಿಂಗಿ ದೊಡ್ಡ ಜಗಳನೇ ಮಾಡಾಕೊಟ್ಲು. ಏನದು? ಆಕೆಗೆ ಅದು ಹೇಗೋ ತಿಮ್ಮಪ್ಪ ಒಲೆಯರೆಂಬುದು ಗೊತ್ತಾಗಿತ್ತೋ. ನೀವು ಆಪರೇಷನ್ ಮಾಡಿಸ್ಕೊಬಂದಿರೋದು ಕೀಳು ಜಾತಿಯವನಾದಂತಹ ತಿಮ್ಮಪ್ಪನ ಕೈಯಿಂದ ಅಂತ ಗೊತ್ತಾಗೋಗಿತ್ತು. ಆಗ ಇವನಿಗೆ ತಬ್ಬಿಬ್ಬಾಗೋಯ್ತು. ತನಗೆ ಗೊತ್ತಿಲ್ಲದ ವಿಷಯ ಆಕೆಗೆ ಹೇಗೆ ಗೊತ್ತಾಯಿತೆಂದು ಬೆರಗಾದ. ಅಬ್ಬ, ನನಗೆ ಗೊತ್ತಿಲ್ಲ, ನಾನು ಆಪರೇಷನ್ ಮಾಡಿಸ್ಕೊಬಂದಿದ್ದೀನಿ, ಇವಳಿಗೆ ಹೆಂಗೆ ಗೊತ್ತಾಯಿತು? ಅರೆರರೆ, ತನ್ನ ತಿಮ್ಮಪ್ಪನ ನಡುವಿನ ಸಂಬಂಧ ಅವನಿಗೆ ಬೇರೆ ಎರಕದಲ್ಲಿ ಒಯ್ದಂತೆ ಕಾಣಿಸಿಕೊಳ್ಳತೊಡಗಿತ್ತೋ. ಛೆ, ಎಂಥ ಕೆಲಸ ಆಯ್ತಲ್ಲ, ಹೋಗಿ ಹೋಗಿ ಕೀಳ್ಜಾತಿಯವನ ಕೈಲಿ ನಾನು ಕಣ್ಣು ಮುಟ್ಟಿಸ್ಕೊಂಡು ಆಪರೇಷನ್ ಮಾಡಿಸ್ಕೊಬಿಟ್ನಲ್ಲ ಅಂತ ಆವಾಗ ಅವನಿಗೆ ಒಂದು ರೀತಿ ಕೀಳು ಅಭಿರುಚಿ ಉಂಟಾಯಿತು. ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದರೆ ಒಳ್ಳೆಯದಿತ್ತೆಂದು ಕ್ಷಣ ಅನ್ನಿಸಿತೋ. ಅಲ್ಲ, ತಿಮ್ಮಪ್ಪ ತಾನು ಮುಟ್ಟೋಕ್ಕೆ ಮೊದಲು ನೋಡಪ್ಪ ನಾನು ಕೀಳ್ಜಾತಿ, ನಾನು ನೀನು ಮುಟ್ಬೋದಾ ಅಂತ ಅನ್ನಿಸ್ಬೇಕಾಗಿತ್ತಂತೆ. ನೋಡಿ, ಎಂತಹ ಸಣ್ಣ ವ್ಯಕ್ತಿತ್ವವನ್ನು ಪ್ರದರ್ಶಿಸ್ತಾ ಇದ್ದಾನೆ ನಮ್ಮ ಬಸಲಿಂಗ. ಆಗ ಆದರೆ ಅಂಥ ಯೋಚನೆ ಕೆಟ್ಟದೆಂದು ಬೈದುಕೊಂಡ ತನ್ನ ಆಳ್ತನದಲ್ಲಿ ಏನೋ ಕಮ್ಮಿಯಾದಂತೆ ಬಸಲಿಂಗನಿಗೆ ಅನ್ನಿಸಿತೋ. ಆಯಿತು, ಡಾಕ್ಟ್ರ ಹತ್ರ ನಾವು ಹೋಗ್ಬಿಟ್ಟು ಜಾತಿ ಕೇಳಿದ್ರಾದದಾ? ಆದರೂ ನನ್ನ ಮುಟ್ಬಿಟ್ನಲ್ಲ, ಆಯಿತು, ಏನೋ ಒಂಥರ ಮೈಲ್ಗೆ ಆಗಿದೆ, ಮುಟ್ಟಟ್ಟಾಗಿದೆ ನನಗೆ ಅಂತ ಇವನು ಅಂದ್ಕೊಂಡ. ಇದಾದ ಮೇಲೆ ನೋಡಿ, ಇದರಿಂದ ನೊಂದುಕೊಂಡ ಈ ವಿಷಯವನ್ನು ಯಾರಿಗೂ ಹೇಳಕ್ಕೂಡದೆಂದು ತೀರ್ಮಾನಿಸಿದ. ಹೆಡ್ತಿಗೆ ಹೇಳ್ದ, ಏಯ್ ನೀನು ಯಾರಿಗೂ ಹೇಳಬೇಡ, ಅಕ್ಕಪಕ್ಕ ಅಲ್ಲಿ ಡಾಕ್ಟ್ರ ಹತ್ರ ಹೋಗ್ಬಿಟ್ಟು ಕೀಳ್ಜಾತಿ ಡಾಕ್ಟ್ರ ಹತ್ರ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡಿದ್ದಾನೆ ಅಂತ ಅಕ್ಕಪಕ್ಕ ಯಾರಿಗೂ ಹೇಳಬೇಡ ಅಂತ ತೀರ್ಮಾನ ಮಾಡ್ಕೊಂಡ. ಸಿದ್ಧಲಿಂಗಿ ಕೂಡ ಇದನ್ನು ಒಪ್ಪಿದಳು, ಆಯಿತು ನಾನು ಹೇಳಲ್ಲ ಅಕ್ಕಪಕ್ಕದವ್ರಿಗೆ ಅಂತ ಇವಳು ಕೂಡ ಒಪ್ಕೊಂಡ್ಳು. ಸೂತಕವನ್ನು ಪರಿಹರಿಸಲು ಬಸಲಿಂಗ ಮೈ ತೊಳೆದುಕೊಳ್ಳಬೇಕೋ? ಏನು ಮಾಡಬೇಕೀಗ? ಸ್ನಾನ ಮಾಡಲೇಬೇಕು. ತಿಮ್ಮಪ್ಪನವರ ಹಿತವಚನವನ್ನು ಮರೆಯದಿದ್ದರೂ ಅದು ಅಸ್ಪಷ್ಟವಾಗತೊಡಗಿತ್ತು. ಸಿದ್ಧಲಿಂಗಿ ಅವನಿಗೆ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ಬಿಸಿ ನೀರು ಒಯ್ದು ಸ್ನಾನ ಮಾಡಿಸಿಬಿಟ್ಲೋ. ನೋಡೋ, ಈ ಮೈಲಿಗೆ ಹೋಗಬೇಕು ಅಂದರೆ ನೀನು ಸ್ನಾನ ಮಾಡಲೇಬೇಕು ಅಂತೇಳಿ ಆ ಡಾಕ್ಟ್ರು ಹೇಳಿದ್ದು ಗೊತ್ತಿದ್ರು ಕೂಡ ಈ ವಿಚಾರ ಬಹಳ ಗಂಭೀರವಾದದ್ದು ಅಂತ ಪರಿಗಣಿಸಿ ಇವನೇನು ಮಾಡಿಬಿಟ್ಟ, ಅವನು ಸಿದ್ಧಲಿಂಗಿ ಏನು ಮಾಡಿಬಿಟ್ಟು ಕಣ್ಣು ನೆನೆದಂಗೆ ಬಿಸಿ ಬಿಸಿ ನೀರು ಊದಿ ತಲೆ ಸ್ನಾನ ಮಾಡಿಸೇಬಿಟ್ಲೋ. ಮನಸ್ಸು ಹಗುರಾದರೂ ಪಟ್ಟುಗಳಲ್ಲಿ ಭದ್ರವಾಗಿದ್ದ ಎಡಗಣ್ಣು ಎರಡು ದಿನ ನೋವಿನಿಂದ ಮುಕ್ತವಾಗಿದ್ದು ಮೂರನೇ ದಿನದಿಂದ ತುಡಿಯತೊಡಗಿತೋ. ಅಬ್ಬಾ, ಮೈಲಿಗೆ ಕಳೀತು ಅಂತೇಳಿ ಇವನು ಎರಡು ದಿನ ಮುಕ್ತನಾದ ಮನಸ್ಸಿನಿಂದ. ಆದರೆ ನೋವು ಮೂರನೇ ದಿನದಿಂದ ಬಹಳ ತುಡಿತಾ ತೊಡಗಿತೋ. ಮತ್ತೆ ನೋವು ಶುರುವಾಯಿತು. ಈಗ ಬಸಲಿಂಗ ಇಕ್ಕಟ್ಟಿಗೆ ಸಿಕ್ಕಿಕೊಂಡ. ಏನು ಮಾಡೋದೋ, ಮೂರನೇ ದಿನಕ್ಕೆ ಅದರ ಪ್ರಭಾವ ತೋರಕ್ಕೆ ಶುರು ಮಾಡಿಬಿಡ್ತು. ಛೇ, ಏನಾಯ್ತಪ್ಪ ಈಗ? ಪಶ್ಚಾತ್ತಾಪಕ್ಕೆ ಸಿಕ್ಕಿ ಹಾಕಿಕೊಂಡ. ಥೂ ತರಿಕೆ, ನನ್ನ ಹೆಂಡತಿ ಮಾತು ಕೇಳ್ಕೊಂಡು ನಾನು ತಪ್ಪು ಮಾಡಿಬಿಟ್ನಲ್ಲ, ಯಾರಪ್ಪ ಈಗ ನನ್ನ ಕಣ್ಣು ವಾಸಿ ಮಾಡ್ತಾರೆ ಅಂತ ಈ ರೀತಿ ಅಂದ್ಕೊಂಡ. ಸುಳ್ಳು ಹೇಳಲಾರದ ಬಸಲಿಂಗ ಒಂದು ವಾರದೊಳಗೆ ತಿಮ್ಮಪ್ಪನವರನ್ನು ಬಿಟ್ಟು ಬೇರೆಲ್ಲ ಡಾಕ್ಟರ್ಗಳಿಗೆ ತನ್ನ ಕಣ್ಣು ತೋರತೊಡಗಿದ. ಮತ್ತೆ ತಿಮ್ಮಪ್ಪನ ಹತ್ರ ಹೋಗಲಿಲ್ಲ, ಬೇರೆ ಡಾಕ್ಟರ್ ಹತ್ರ ಹೋದ. ಸ್ವಾಮಿ ನೋಡಿ ಸ್ವಾಮಿ, ನನ್ನ ಕಣ್ಣು ನೋಯ್ತಾದೆ ಹಂಗೆ ಹಿಂಗೆ ಅಂತ ಹೇಳ್ದ. ಅವರು ನೀಡಿದ ಸಲಹೆ ಔಷಧಿ ಸರಿ ಹೋಗಲೇ ಇಲ್ಲ. ಅವರು ಏನೇನೋ ಕೊಟ್ಟರು
ಆದರೂ ಕೂಡ ಅವೆಲ್ಲ ಸರಿ ಹೋಗಲಿಲ್ಲ. ಆಗ ಬೇರೆ ದಾರಿ ಕಾಣದೆ ತಿಮ್ಮಪ್ಪನವರ ಬಳಿಗೆ ಹೋದ. ಇನ್ನೇನು ವಿಧಿ ಇಲ್ಲ, ಬೇರೆ ಡಾಕ್ಟರ್ಗಳು ಸರಿ ಬರಲ್ಲ ಅಂತ ಗೊತ್ತಾಯಿತು. ಏನು ಮಾಡ್ದ ಇವನು, ತಿಮ್ಮಪ್ಪನ ಹತ್ರ ಹೋದ. ಅವರು ಅವನನ್ನು ಪ್ರೀತಿಯಿಂದಲೇ ಪ್ರಶ್ನೆ ಕೇಳತೊಡಗಿದರ. ಬಸಲಿಂಗ ಉತ್ತರಿಸಿದ, ತಾನು ತನ್ನ ತಲೆಗೆ ನೀರನ್ನು ಸೋಂಕಿಸಿಯೇ ಇಲ್ಲ ಎಂದು ಸುಳ್ಳು ಹೇಳಿದ. ಅಂಡರ್ಲೈನ್, ಒಂದೇ ಮಾತು, ನಿಜವಾಗ್ಲೂ ಸಮೇ ನಾನು ತಲೆಗೆ ನೀರನ್ನು ಸೋಕ್ಸೇ ಇಲ್ಲ ಅಂತ ಸುಳ್ಳು ಹೇಳ್ಬಿಟ. ಅವನು ನಡುಗುತ್ತಿರುವುದನ್ನು ನೋಡಿ ತಿಮ್ಮಪ್ಪ ತಮಗನ್ನಿಸಿದ್ದನ್ನು ಹೇಳಿದರೋ. ತನ್ನ ಸುಳ್ಳು ಡಾಕ್ಟರ್ಗೆ ಗೊತ್ತಾಗಿರುವುದನ್ನು ಕಂಡ ಬಸಲಿಂಗ ಇನ್ನೂ ತಬ್ಬಿಬ್ಬಾದ. ಓಹೋ, ಮತ್ತೆ ಸುಳ್ಳು ಹೇಳಕ್ಕೆ ಬರಲಿಲ್ಲ. ಸುಳ್ಳು ಹೇಳಕ್ಕೆ ಬರುವಂಗಿದ್ರೆ ಇವನು ದನಗಳನ್ನು ಮಾರ್ತಾ ಇದ್ದ. ಆದರೆ ಇವನು ದನಗಳಿಗೆ ಒಳ್ಳೆಯದನ್ನು ಹೇಳಬೇಕು ಅಂತಲೇ ಸುಳ್ಳು ಬರಲಿಲ್ಲ. ಇನ್ನು ಇವನು ಸುಳ್ಳು ಹೇಳಕ್ಕೆ ಬರ್ತದ ನಿಜವಾದ ಮುಗ್ಧನಿಗೆ? ಕೊನೆಗೇನು ಮಾಡ್ಬಿಟ್ಟ, ಸುಳ್ಳು ಹೇಳ್ತಾ 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 ಜಡಗೊಳ್ಳ ತೊಡಗಿದ. ಅವನಿಗೆ ಗೊತ್ತಾಯ್ತಾ, ನಾನು ಹೇಳ್ತಾ ಇರೋದು ಸುಳ್ಳು ಅಂತ ಗೊತ್ತಾಯ್ತಾ ಇದೆ ಡಾಕ್ಟ್ರಿಗೆ ಅಂತ ಇನ್ನೂ ಕೂಡ ಭಯಭೀತನಾದ. ಆಗ ತಿಮ್ಮಪ್ಪ ನಿಧಾನ ಕೇಳ್ತಾರೆ, ಬಸಲಿಂಗಪ್ಪ ನೀನು ತುಂಬ ಒಳ್ಳೆಯವನು, ಆದದ್ದಾಗೆ ಹೇಳು. ಅಂಡರ್ಲೈನ್ ಅನೊಟೇಷನ್ ಸಂದರ್ಭದ ವಿದ್ಯಾರ್ಥಿಗಳ, ಬಸಲಿಂಗಪ್ಪ ನೀನು ತುಂಬ ಒಳ್ಳೆಯವನು, ನೋಡೋ ಏನು ಮನೇಲಿ ನಡೀತು ಅದನ್ನು ಹೇಳು ಎಂದು ತಿಮ್ಮಪ್ಪ ತಣ್ಣಗೆ ಹೇಳಿದರು. ಬಸಲಿಂಗ ಜಡಗೊಳ್ಳತೊಡಗಿದ್ದ. ನಿಧಾನಕ್ಕೆ ಏನಾಯಿತೋ ಅವನು ಎಲ್ಲ ಹೇಳಕ್ಕೆ ಶುರು ಮಾಡಿಬಿಟ್ಟ. ಸುಳ್ಳು ಹೇಳಿದ್ದ ಬಸಲಿಂಗ ಈಗ ಯಾಂತ್ರಿಕವಾಗಿ ಆದದ್ದನ್ನೆಲ್ಲ ಹೇಳಿದ. ಏನು ಮಾಡಿಬಿಟ್ಟ ಅವು ಈಗ ರಿಯಾಲಿಟಿ ಹೇಳ್ತಾ ಇದ್ದಾನೆ. ಏನಂತ, ಸ್ವಾಮಿ ನೀವು ಕೀಳು ಜಾತಿಯವರಂತೆ ನನ್ನನ್ನು ಮುಟ್ಬಿಟ್ರಿ, ಹಂಗಾಗಲಾಗಿ ನನ್ನ ಹೆಂಡ್ತಿ ತಲೆ ಸ್ನಾನ ಮಾಡಿಸ್ಬಿಟ್ಲು ಮೈಲಿಗೆ ಆಯಿತು ಅಂತೇಳಿ ಅಂತ ಎಲ್ಲ ಹೇಳ್ಬಿಟ್ಟ. ತನ್ನ ಎದೆಯ ಭಾರ ಹಿಡಿದಂತೆ ಸುಮ್ಮನೆ ಮೌನವಾಗಿ ಕೂತ. ಮನಸ್ಸೊಳಗಿತ್ತಲ್ಲ ದುಃಖ, ಆ ನೋವೋ, ಅಲ್ಲಿ ನಡೀತಲ್ಲ ಎಲ್ಲನೂ ಹೇಳ್ಬಿಟ್ಟು ಕೂತ್ಕೊಂಡ. ಸ್ವಾಮಿ ಹೆಂಗಾದರೂ ಮಾಡಿ, ನನಗೆ ಇನ್ನೊಂದ್ಸಲ ಆಪ್ರೇಷನ್ ಮಾಡಿಬಿಡ್ರಿ, ನಿಮ್ಮ ಮಾತು ಮೀರಲ್ಲ ಅಂದ. ಇನ್ನೊಂದೇ ಒಂದ್ಸಲ ಆಪ್ರೇಷನ್ ಮಾಡಿಬಿಡಿ ದಯವಿಟ್ಟು, ನಿಮ್ಮ ಮಾತು ಇನ್ಯಾವತ್ತೂ ಮೀರಲ್ಲ ಅಂತ ಹೇಳ್ದ. ತಿಮ್ಮಪ್ಪ ಕತ್ತು ಅಲ್ಲಾಡಿಸಿದರು, ಸಾಧ್ಯನೇ ಇಲ್ಲ, ಇನ್ನೊಂದು ಆಪ್ರೇಷನ್ನಿಂದ ಏನೂ ಆಗೋದಿಲ್ಲ ಅಂತ ಹೇಳಿದ್ರು. ನೋಡೋ ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೇನೆ, ತಪ್ಪದೆ ಹಚ್ಕೋ ಎಂದು ಹೇಳಿದರು. ಆಪ್ರೇಷನ್ ಇನ್ನೊಂದು ಮಾಡೋಕ್ಕಾಗಲ್ಲಪ್ಪ, ಅದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ, ನಾನು ಮೊದಲೇ ಹೇಳಿದ್ನಲ್ಲೋ ಬಸಲಿಂಗ, ನೋಡಪ್ಪ ಈಗಿರೋ ಗಾಯಕ್ಕೆ ಔಷಧಿ ಕೊಡ್ತೀನಿ ಹಚ್ಕೋ ಅಂತ ಹೇಳಿದ್ರು. ಅದ್ಯಾಕೋ ಬಸಲಿಂಗನಿಗೆ ಸಿಟ್ಟು ಬಂದಿತ್ತು, ಕೋಪ ಬತ್ತು. ತನ್ನ ಜಾತಿಯನ್ನು ಕೆಡಿಸಿದ ತಿಮ್ಮಪ್ಪ ತನ್ನ ಬಗ್ಗೆ ನಿರ್ಲಕ್ಷ್ಯ ಬೆಳೆಸಿಕೊಳ್ಳುತ್ತಿರುವಂತೆ ಅನ್ನಿಸತೊಡಗಿತೋ. ಆಹೋ ಮೊದಲೇ ನೋಡಿದ್ರೆ ಆಪ್ರೇಷನ್ ಮಾಡಿಬಿಟ್ಟ, ನನ್ನ ಜಾತಿ ಕೆಡಿಸ್ತಾ ಮುಟ್ಟಿ ಈಗ ಆಪ್ರೇಷನ್ ಮಾಡೋದ್ರೆ ಆಗುವುದಿಲ್ಲ ಅಂತ ಇದ್ದಾನೆ. ಹಾಗೆ ಹೀಗೆ ತನ್ನ ಕಣ್ಣು ಹೋಗಲು ತಿಮ್ಮಪ್ಪ ಅದು ಯಾವುದೋ ರೀತಿಯಲ್ಲಿ ಕಾರಣರಾದಂತೆ ತಿಳಿದ. ನನ್ನ ಕಣ್ಣು ಹೋಗಬೇಕಾದ್ರೆ ಯಾರು ಕಾರಣ? ತಿಮ್ಮಪ್ಪನೇ ಕಾರಣ ಅಂತ ಈ ರೀತಿಯಾಗಿ ಊಹೆ ಮಾಡ್ಕೋಬಿಟ್ಟ. ಏನೇನೋ ಹೇಳ್ತಾ ಇದ್ದಾನೆ. ಆದದ್ದನ್ನೆಲ್ಲ ತಾನು ಬಲ್ಲವರಲ್ಲಿ ಹೇಳಿಕೊಂಡು ತಿಮ್ಮಪ್ಪನವ್ರನ್ನ ಟೀಕಿಸ್ತ. ಯಾರು ಸಿಕ್ಕಲಿ ಅವ್ರ ಹತ್ರ ಹೋಗ್ಬಿಟ್ಟು ತಿಮ್ಮಪ್ಪ ನನ್ನ ಕಣ್ಣು ತೀರ್ಸಾಕ್ಬಿಟ್ಟ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾನೆ. ಅದರಲ್ಲೂ ಅವರಲ್ಲೂ ತಿಮ್ಮಪ್ಪನ ಬಗ್ಗೆ ಸಿಟ್ಟು ಬರುವಂಥ ವಿಷಯಗಳನ್ನು ತಿರುಚಿ ಹೇಳ್ದ. ಪಾಪ ತಿಮ್ಮಪ್ಪನ ಬೈಬೇಕು, ಆ ರೀತಿಯಾಗಿ ಎಲ್ಲ ವಿಷಯ ಎಲ್ಲ ತಿರುಚಿ ಹೇಳ್ತಾ ಇದ್ದಾನೆ. ಸುಳ್ಳೆಲ್ಲ ಹೇಳ್ತಾ ಇದ್ದಾನೆ. ಹೇಳುತ್ತಾ ಹೋದಂತೆ ತಾನು ತಿರುಚಿ ಹೇಳುತ್ತಿರುವುದೇ ಸತ್ಯವಿರುವುದಾಗಿ ನಂಬಿದ. ಒಂದೊಂದ್ಸಲಿ ತಾನು ಹೇಳ್ತಾ ಇರೋದೇ ಸತ್ಯ, 10 ಸಾಲಿ ಸುಳ್ಳನ್ನು ಹೇಳಿದ್ರೆ ಅದು ಸತ್ಯ ಅನ್ನೋ ಥರದಲ್ಲಿ ಅವನು ಕೂಡ ಕಲ್ಪನೆ ಮಾಡಿಕೊಂಡ. ಒಮ್ಮೊಮ್ಮೆ ಇಡೀ ದಿನ ಏನೂ ಅರ್ಥವಾಗದವನಂತೆ ಕೂತು ಬಿಡುವ. ಥೂ, ಯಾಕೆ ನಾನೀಗ ಮಾತಾಡ್ತಾ ಇದ್ದೀನಿ, ಒಳ್ಳೆ ಹುಚ್ಚಿನ ಥರ ಅಂತ ಸುಮ್ಮನೆ ಕೂತ್ಕೊಬಿಡುವ, ಯಾರ ಜೊತೆಲೂ ಮಾತಾಡ್ತಿರಲಿಲ್ಲ. ತನ್ನಲ್ಲಿ ಬೆಳೆಯುತ್ತಿದ್ದ ಸಣ್ಣತನಕ್ಕೆ ದಂಗಾಗಿ ಬಿಡುವ. ಇದ್ಯಾಕೆ ಇಷ್ಟೊಂದು ನಾನು ನೀಚ ಬುದ್ಧಿ ಕಲ್ತ್ಕಂದು ಅಂತ ಅವನಷ್ಟಕ್ಕೆ ಅವನೇನೆ ಅವನು ಒಂದು ಒಂಥರ ದಂಗಾಗಿ ಅಂತಂದರೆ ಗಾಬರಿಯಾಗಿ ಕೂತ್ಕೊಬಿಡುವ. ಇದು ಎತ್ತಿನ ಸಾಟಿಗೆ ಅನುಕೂಲ ಆಗ್ಬೋದು, ಸುಳ್ಳು ತನ್ನ ಕುಟುಂಬಕ್ಕೆ ಸಹಾಯ ಆಗ್ಬೋದು ಈಗೂ ಅನ್ನಿಸಿತು. ಹೆಂಡತಿ ಸಿದ್ಲಿಂಗಿಯ ಜೊತೆಗೆ ಮಾತನಾಡುವಾಗ ಹೆಚ್ಚಿನ ಗೆಲುವು ಅವನ ದನಿಯಲ್ಲಿ ಕಾಣಿಸಿತೊಡಗಿತು. ಏನೇನೋ ಆಹಾ, ಇಷ್ಟು ಈ ರೀತಿ ಮಾತಾಡಿದ್ರೆ ನನ್ನ ಎತ್ಕೊಳ್ಳ, ನಾನು ಸಂತೆಯಲ್ಲಿ ಸುಳ್ಳು ಹೇಳಿ ಮಾರಾಟ ಮಾಡ್ಬೋದು, ನನ್ನ ಕುಟುಂಬಕ್ಕೆ ಸಹಾಯ ಆಗ್ಬೋದು. ಹೆಂಡತಿ ಜೊತೇಲಿ ಮಾತಾಡುವಾಗಲೂ ಇವನಿಗೆ ಹೆಚ್ಚಿನ ದನಿ ಕಾಣಿಸ್ಕೊಡ್ತು. ಉಡಾಪೆ ಮಾತಾಡೋದನ್ನು ಕಲಿಯಬೇಕನ್ನಿಸ್ತು. ಗೇಯು ತಡ ಆದರೆ ಸಾಲ ಎತ್ತಿ ಬದುಕಲು ಕೂಡ ಉಡಾಪೆ ಸಹಾಯಕ. ಅಯ್ಯೋ ಇವತ್ತಿಲ್ಲದ ನಾಳೆ ಮಾಡ್ಕೊಳ್ಳೋಣ ಬಿಡೋ ಕೆಲಸ
ಅನ್ನುವಂಥ ಉಡಾಪೆಯಿಂದ ಬಂದ. ಈ ಉಡಾಪೆಯಿಂದ ಬಂದದಕ್ಕೆ ಅವನು ತೆತ್ತ ಬೆಲೆ ಏನು ಗೊತ್ತಾ ವಿದ್ಯಾರ್ಥಿಗಳ ನೋಡಿ. ಆದರೆ ಬಸಲಿಂಗನ ದುರಂತ ಆ ದಿಕ್ಕಿನಲ್ಲಿರಲಿಲ್ಲ ನೋಡಿ. ಆ ದಿಕ್ಕಲ್ಲಿರಲಿಲ್ಲ ಅಂದರೆ ಆ ಉಡಾಫೆ ಮಾಡಿದ್ನಲ್ಲ ಏನಾಯಿತು ನೋಡಿ. ತನ್ನ ಎಡಗಣ್ಣು ಪೂರ್ತಿ ಇಲ್ಲವಾಗಿ ನೋವು ಹೊರಟು ಹೋಗುತ್ತಿದ್ದಂತೆ ಬಲಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡಿತೋ. ಎಡಗಣ್ಣು ಕಂಪ್ಲೀಟ್ ಹೊಂಟೋಯ್ತು, ದೃಷ್ಟಿ ಅಸ್ವಗೊಟ್ಟಾಯಿತು, ಬಲಗಣ್ಣ ನೋವು ಕಾಣಿಸ್ಕೊಳ್ತು. ಎಡಗಣ್ಣಿನ ನೋವು ಆರಂಭವಾದಾಗಿನ ಅವನ ಮುಗ್ಧತೆ ಕೂಡ ಮನಸ್ಸಿಗೆ ಬಸಿಯ ತೊಡಗಿತೋ. ಎಡಗಣ್ಣು ಯಾವಾಗ ನೋವು ಶುರುವಾಗಿತೋ ಸ್ವಲ್ಪ ಚಾಲಾಕಿ ಆಗ್ಬಿಟ್ಟ, ಚುರುಕ ಆಗ್ಬಿಟ್ಟ. ಈ ಸಲ ಏನು ಮಾಡ್ಬಿಟ್ಟ, ಈ ಸಲ ಹೆಚ್ಚು ಚುರುಕಾಗಿರಬಲ್ಲ ಛಾತಿ ಪಡೆದಿದ್ದರಿಂದ ಅನೇಕ ಡಾಕ್ಟರ್ನ ಕಂಡ. ಸ್ವಲ್ಪ ಅನುಭವ ಆಯ್ತಲ್ಲ, ಆ ರೀತಿಯಾಗಿ ಒಳ್ಳೊಳ್ಳೆ ಡಾಕ್ಟರ್ಗಳನ್ನು ಕಂಡ. ಆಮೇಲೆ ತಾನು ಬಲ್ಲ ಒಬ್ಬ ಲಿಂಗಾಯಿತ ಜಾತಿಯ ರಾಜಕಾರಣಿ ರುದ್ರಪ್ಪನನ್ನು ಜೊತೆಗೆ ಕರ್ಕೊಂಡು ಡಾಕ್ಟರಲ್ಲಿಗೆ ಅಲೆದ. ಅಂಡರ್ಲೈನ್, ಲಿಂಗಾಯಿತ ಜಾತಿಯ ರಾಜಕಾರಣಿಯ ಹೆಸರು ರುದ್ರಪ್ಪ. ಇವನು ಲಿಂಗಾಯಿತ ಜಾತಿ ಯಾರು, ಬಸಲಿಂಗ. ಕೊನೆಗೆ ರುದ್ರಪ್ಪನ ಜೊತೆ ಕರ್ಕೊಂಡು ಅಲ್ಲಿಗೆ ಇಲ್ಲೆಲ್ಲ ಅಲ್ದ. ಕೆಲವು ಡಾಕ್ಟ್ರುಗಳು ಏನು ಹೇಳಿದ್ರೆ, ಏನು ಹೇಳ್ತಾರೆ ತಿಮ್ಮಪ್ಪನ ಬಗ್ಗೆ, ಅಯ್ಯೋ ಇದಕ್ಕೆ ಆಪ್ರೇಷನ್ನೇ ಬೇಕಿರಲಿಲ್ಲ, ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ ಅದಕ್ಕೆ ಆಪ್ರೇಷನ್ ಮಾಡಿದ್ದಾರೆ ಎಂದು ಹೇಳಿದರು. ಬೇರೆ ಡಾಕ್ಟ್ರುಗಳು ಏನು ಹೇಳ್ತಾರೆ ತಿಮ್ಮಪ್ಪನ ಬಗ್ಗೆ, ಆ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ ಇದಕ್ಕೆ ಆಪ್ರೇಷನ್ನೇ ಬೇಕಿರಲಿಲ್ಲ ರೀ ಸ್ವಾಮಿ, ಆ ತಿಮ್ಮಪ್ಪನ ಬುದ್ಧಿ ಇಲ್ಲದೇ ಆಪ್ರೇಷನ್ ಮಾಡಿದ್ದಾರೆ ಅಂತೇಳಿ ಔಷಧ ನೀಡಿ ಹಿತ ವಚನ ಕೊಟ್ಟರು. ಬೇರೆ ಅನ್ಯ ಡಾಕ್ಟ್ರುಗಳು ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಏನು ಹೇಳಿದರೋ, ಇದು ಎರಡು ಅಂಕದ ಪ್ರಶ್ನೆಗಳು. ಆಗ ಈ ಲೈನನ್ನು ನೀವು ಬರೀಬೇಕಾಗ್ತದೆ. ಆ ಕೆಲವು ಡಾಕ್ಟರ್ಗಳು ಇದಕ್ಕೆ ಆಪ್ರೇಷನ್ನೇ ಬೇಕಿಲ್ಲ, ಆ ಡಾಕ್ಟರ್ ತಿಮ್ಮಪ್ಪನ ಬುದ್ಧಿ ಇಲ್ಲ ಅದಕ್ಕೆ ಆಪ್ರೇಷನ್ ಮಾಡಿದ್ದಾರೆ ಎಂದು ಅನ್ಯ ಡಾಕ್ಟರ್ಗಳು ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದರು. ಕೊನೆಗೇನು ಮಾಡ್ಬಿಟ್ರು, ಔಷಧ ನೀಡಿ ಹಿತವಚನ ಕೊಟ್ಟರು, ಆದರೆ ಬಸಲಿಂಗನ ನೋವು ಕಡಿಮೆ ಆಗಲೇ ಇಲ್ಲ, ಆತಂಕ ಹೋಗಲಿಲ್ಲ, ಈ ಕಣ್ಣಿನ ರೋಗಕ್ಕೆ ಔಷಧಿ ಇದ್ದೇ ಇರುತ್ತದೆಂದು ನಂಬತೊಡಗಿದ್ದ ಬಸಲಿಂಗ ಆಸುಪಾಸಿನಲ್ಲಿ ಇದ್ದ ಡಾಕ್ಟರ್ನೆಲ್ಲ ನೋಡ್ದ. ಕೊನೆಗೆ ತನ್ನ ಉಡಾಪೆಯ ಶೈಲಿಯಲ್ಲಿ ತಿಮ್ಮಪ್ಪನವರನ್ನು ನೋಡಿದ. ಅಯ್ಯೋ ಊರಿಗೊಬ್ಬರೇನ ಡಾಕ್ಟ್ರು ತಿಮ್ಮಪ್ಪ, ಊರಲ್ಲಿ ಇನ್ಯಾರು ಇಲ್ವಾ ಈ ಕಣ್ಣು ವಾಸಿ ಮಾಡೋರು ಅಂತೇಳಿ ಏನು ಮಾಡ್ಬಿಟ್ಟ, ಬೇರೆ ಡಾಕ್ಟ್ರಿಗೆ ಅಲ್ದ 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 ಎಲ್ಲ ಡಾಕ್ಟ್ರುಗಳನ್ನು ನೋಡ್ದ, ಎಲ್ಲೂ ಅವನು ನೋವು ವಾಸಿಯಾಗಲೇ ಇಲ್ಲ. ಅಯ್ಯೋ ದೇವರೇ, ಎಡಗಣ್ಣು ಹೋದಂಗೆ ಬಲ್ಗಣ್ಣು ಹೊಂಟೋದ್ರೆ ಏನಪ್ಪ ಮಾಡೋದು ಅಂತೇಳಿ ಕೊನೆಯಲ್ಲಿ ಕೊನೆ ಆಟ ನೋಡೇ ಬಿಡೋಣ ಅಂತೇಳಿ ತಾನು ಉಡಾಪೆಯ ಶೈಲಿಯಲ್ಲೇ ತಿಮ್ಮಪ್ಪನವರನ್ನು ನೋಡೋದಕ್ಕೆ ಹೋದ. ಕೊನೆಗೇನಾಯ್ತೋ ವಿದ್ಯಾರ್ಥಿಗಳ, ಹೋದಂಥ ಸಂದರ್ಭದಲ್ಲಿ ಕೊನೆಗೆ ತಿಮ್ಮಪ್ಪ ತನ್ನ ರೋಗಿಯಲ್ಲಿ ಆಗಿದ್ದ ಬದಲಾವಣೆ ಗಮನಿಸಿದರು. ಅರೆರೆರೆರೆ, ಮೊದಲು ಬಂದಾಗ ಬಸಲಿಂಗ ಇಷ್ಟೊಂದು ಕಿರುಚಿತಿರ್ಲಿಲ್ವಲ್ಲ, ಏನು ಇಷ್ಟೊಂದು ಈ ಸಾರಿ ಬಂದಾಗ ಅಸಹಾಯಕತೆಯಿಂದ ಮಾತಾಡ್ತಾ ಇದ್ದಾನೆ, ದೇಹದೊಳಗೆ ಮನಸ್ಸಿನೊಳಗೆ ಭಾರವಾಗಿ ತಾನು ಮಾತಾಡ್ತಾ ಇದ್ದಾನಲ್ಲ. ಆತನ ಗಂಟಲು ದೊಡ್ಡದಾಗಿತ್ತು, ಜೋರಾಗಿ ಅರಚ್ತಾ ಇದ್ದಾನೆ, ಕಿರ್ಚ್ತಾ ಇದ್ದಾನೆ, ನೋವನ್ನು ವ್ಯಕ್ತಪಡಿಸೋ ಧ್ವನಿನಲ್ಲಿ ನಮ್ಮ ಬಸಲಿಂಗ ಹೇಳ್ತಾ ಇದ್ದಾನೆ. ಮಾತಾಡ್ತಾ ಮಾತಾಡ್ತಾ ಅವನು ತನಗರಿವಿಲ್ಲದಂತೆಯೇ ಸಣ್ಣವನಾಗತೊಡಗಿದ್ದ. ನಾನೇನು ಮಾತಾಡ್ತಾ ಇದ್ದೀನಿ ಡಾಕ್ಟರ್ ಮುಂದಗಡೆ ಅನ್ನೋದು ಅವನು ಗೊತ್ತಾಗ್ದೇ ಅವನು ಸಣ್ಣವನಾಗ್ತಾ ಇದ್ದಾನೆ. ಅವನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪತೊಡಗಿತ್ತ. ನೋಡಿ ಅಂಡರ್ಲೈನ್, ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಯಾವ ಸ್ತರ ತಲುಪಿತ್ತು, ಮಾನಸಿಕ ಸ್ತರ. ಮಾನಸಿಕ ಸ್ತರ ಅಂತಂದರೆ ಪಿತ್ತ ನೆತ್ತಿಗೇರದೆ ಅಂತಾರಲ್ಲ, ಇಡೀ ದೇಹದ ಎಲ್ಲ ನೋವುಗಳೆಲ್ಲವೂ ಕೂಡ ತಲೆ ಒಳಗೆ ಬಂದು ಸೇರ್ಕೊಂಡಾಗ ಅದು ಬಾಯಿಯ ಮೂಲಕ ಅಳುವಿನ ಮೂಲಕ ದೊಡ್ಡ ದನಿಯ ಮೂಲಕ ವ್ಯಕ್ತ ಆಗ್ತಾ ಇದೆ. ಕೊನೆಗೆ ಡಾಕ್ಟ್ರು ಇದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದರು. ಅವಾಗ ಹೇಳ್ತಾ ಇದ್ದಾರೆ ತಿಮ್ಮಪ್ಪ, ತಿಮ್ಮಪ್ಪ ನೋವಿನಿಂದಲೇ ಹೇಳಿದರು, ಬಸಲಿಂಗಪ್ಪ ನಾನು ನಿನ್ನನ್ನು ಮುಟ್ಟಿದ್ದು ಡಾಕ್ಟ್ರಾಗಿ, ಆದರೆ ನಿನ್ನಂಥ ಮುಗ್ಧ ಮನುಷ್ಯನಲ್ಲಿ ಕೂಡ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದುದನ್ನು ಮಾಡಿದೆ. ಬಸಲಿಂಗ
ಬಸಲಿಂಗಪ್ಪ, ದಯವಿಟ್ಟು ನೀನು ನನ್ನನ್ನು ಅರ್ಥ ಮಾಡ್ಕೋ. ಡಾಕ್ಟ್ರು, ಈ ನಿಜವಾದ ಡಾಕ್ಟ್ರ್ ಅಂದರೆ ಯಾರು ಅಂದರೆ ವೈದ್ಯೋ ನಾರಾಯಣೋ ಹರಿ. ವೈದ್ಯರ ಸೇವೆ ನಾರಾಯಣನ ಸೇವೆಗೆ ಸಮ. ಆ ದೃಷ್ಟಿಯಿಂದ ನಿನ್ನನ್ನು ಮುಟ್ಟಿದ್ನೇ ಹೊರತು ನಿಜಕ್ಕೂ ಕಾಡು, ನಿಜಕ್ಕೂ ನಾನು ನಿನ್ನನ್ನು, ನಾನು ದಲಿತ, ನೀನು ಒಬ್ಬ ಲಿಂಗಾಯಿತ, ಅಥವಾ ನೀನು ಉತ್ತಮ ಕುಲದವನು, ಉತ್ತಮ ಜಾತಿಯವನು, ಮೇಲ್ವರ್ಗದವನು ಅಂತೇಳಿ ನಿನ್ನನ್ನು ಮೈಲ್ಗೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಮುಟ್ಟಿಲ್ಲಪ್ಪ. ನಾನು ಇನ್ನೊಂದು ತಿಳ್ಕೊಂಡೆ ನಿನ್ನ ಬಗ್ಗೆ, ಏನಂತ ಗೊತ್ತಾ, ನಿನ್ನಂಥ ಮುಗ್ಧ ಮನುಷ್ಯನಲ್ಲಿ ಕೂಡ ನೀನು ಒಬ್ಬ ಇನ್ನೋಸೆಂಟ್, ಮುಗ್ಧ ರೈತ. ನಿನ್ನ ಕಷ್ಟ ಎಲ್ಲ ಹೇಳ್ಕೊಂಡೆ ಬಂದು ನನಗೆ ನಿನ್ನ ಕಷ್ಟ ಕಾಣ್ತೇ ಹೊರತು ನನ್ನ ನಿನ್ನ ಜಾತಿ ಕಾಣಲಿಲ್ಲಪ್ಪ. ನಿನ್ನಲ್ಲೂ ಕೂಡ ಜಾತಿ ಪ್ರಜ್ಞೆ ಇದೆ ಎಂದಿದ್ರೆ ದೇವರಾಣೆ ನಾನು ನಿನ್ನನ್ನು ಮುಟ್ತಿರಲಿಲ್ಲ. ಪಾಪ, ಅದು ನೀನು ತಪ್ಪಲ್ಲ ಬಿಡು, ಇದಕ್ಕಾಗಿ ನಾನು ಯಾರನ್ನು ಬೈಯೋದಿಲ್ಲ. ಮೊದಲನೇ ಸಲ ಇಲ್ಲದೇ ಇದ್ದಂಥ ಜಾತಿ ಪ್ರಜ್ಞೆ ನಿನ್ನ ಮನೆಗೋದ ತಕ್ಷಣ ನಿನ್ನ ಹೆಂಡತಿಯಿಂದ ಗೊತ್ತಾಯಿತು ಅಂದರೆ ಅದು ನಿನ್ನ ಹೆಂಡತಿಯನ್ನು ನಾನು ಯಾವುದು ಬೈಯೋದಕ್ಕೆ ನನಗೆ ಅವಕಾಶ ಇಲ್ಲ. ನಾನು ಬೈಯಲ್ಲ, ಅದು ಸರಿನೂ ಇಲ್ಲ, ನಾನು ಬೈಯೋದು ಇಲ್ಲ. ನೀನು ದಯವಿಟ್ಟು ಇನ್ನೊಂದು ಸಲ ನಾನು ಈ ಬಲಗಣ್ಣ ಆಪರೇಷನ್ ಮಾಡಲಾರೆ, ದಯವಿಟ್ಟು ಈ ಸಲ ಒಂದು ಕೆಲಸ ಮಾಡಪ್ಪ, ನನ್ನ ಹೆಸರನ್ನು ಹೇಳಿ ಡಾಕ್ಟರ್ ಚಂದ್ರಪ್ಪನವರನ್ನು ನೋಡು, ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟ್ರು, ಏನು ತಪ್ಪು ತಿಳಿಬೇಡ ಅಂದರು. ನೋಡೋ, ನನ್ನಷ್ಟೇ ಒಳ್ಳೆಯ ಡಾಕ್ಟ್ರು ಡಾಕ್ಟರ್ ಚಂದ್ರಪ್ಪ, ದಯವಿಟ್ಟು ಅವ್ರನ್ನ ನೀನು ಭೇಟಿ ಮಾಡು, ಅವರು ಈ ನನ್ನ ಈ ಕಣ್ಣನ್ನು ನೋಡ್ತಾರೆ, ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡ. ವಿದ್ಯಾರ್ಥಿಗಳ, ಇಲ್ಲಿಗೆ ನಾನು ನಿಲ್ಲಿಸಿರ್ತೀನಿ. ಮುಂದಿನ ತರಗತಿಯನ್ನು ನಾವು ನಾಳೆ ಪ್ರಾರಂಭ ಮಾಡೋಣ.